ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಾಡ್ತಾ ಇದ್ನ ಒಂದು ರುಚಿಯಾದ ನಲ್ಕಡ್ಲಿ ಬರ್ಫಿ. ಒಂದು ಬೌಲ್ ತಕೊಂಡು ಅದರಂಗೆ ಈ ಮೂ ನಲ್ಕಡ್ಲಿನ ಹಾಕ್ತಾ ಇದ್ನ. ಇದು ಒಂದು 200 ಗ್ರಾಮ್ ತಕೊಂಡಿದ್ದೆ ನಾನು. 200 ಗ್ರಾಮ್ ನಲ್ಕಡ್ಲಿ ಬೇಕು. ಇದು ಕೇಸರಿ ಮಿಕ್ಸ್ ಮಾಡಿದ ಹಾಲು. ಇದನ್ನ ಇದ್ರೊಳಗೆ ಹಾಕಿ ಒಂದು 15 ನಿಮಿಷ ಇದನ್ನ ನೆನಕ್ಕಿಡ್ತಾ ಇದ್ನ. ಇದು ಒಳ್ಳೆ ಮಡಿ ನೆನಕ. ಈಗ ಇದೊಂದು 15 ನಿಮಿಷ ನೆನೀಲಿ. ಈಗ ಕಾಣಿ, ಇದು ಒಳ್ಳೆ ಮಡಿ ನೆಂದಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಸಪೂರಾಗಿ ಇದನ್ನ ಗ್ರೈಂಡ್ ಮಾಡುವ. ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕಿದ್ನ. ಈಗ ಇದನ್ನ ಗ್ರೈಂಡ್ ಮಾಡ್ತಾ ಇದ್ನ. ಇಲ್ಲಿ ಕಣಿ, ಈ ನಮೂನಿ ಗ್ರೈಂಡ್ ಆಯ್ಕೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ತುಪ್ಪ ಹಾಕ್ತಾ ಇದ್ನ. ಈಗ ಇದಕ್ಕೆ ಒಂದು 80 ಗ್ರಾಮ್ ಕೊಬ್ಬರಿ ಹುಡಿ ಹಾಕ್ತನ. ಇದನ್ನ ಒಂಚೂರು ಫ್ರೈ ಮಾಡುವ. ಇಲ್ಲಿ ಕಾಣಿ, ಇಷ್ಟು ಹೊರದ್ರೆ ಸಾಕು. ಇದು ಹೊರದು ಅಂದರೆ ಒಂಚೂರು ಇದ್ರದ್ದು ಪರಿಮಳ ಒಳ್ಳೇದು ಬರ್ತದಂದಳಿ. ಇದನ್ನ ಸ್ವಲ್ಪ ಹೊರದು ಬಸ್, ಮತ್ತೆಂತಿದ್ದು ಅಲ್ಲ. ಒಂಚೂರು ರುಚಿ ಕೂಡ ಒಳ್ಳೇದು ಬರ್ತದಂದಳಿ. ಈಗ ಇದಕ್ಕೆ ಇದು ನಲ್ಕಡ್ಲಿ ಗ್ರೈಂಡ್ ಮಾಡ್ಕೊಂಡಿತ್ತಲ್ಲ ನಾವು, ಅದನ್ನ ಹಾಕ್ತಾ ಇದ್ನ. ಇದನ್ನ ಈಗ ಸ್ಲೋ ಗ್ಯಾಸ್ ಹಂಗೆ ಹೀಗೆ ಮಗ್ಸ್ಕೊಂಬ. ಸ್ವಲ್ಪ ಜಾಸ್ತಿ ಸ್ಪೀಡ್ ಗ್ಯಾಸ್ ಇಡೋಕಾಗ. ಈ ತನ್ನಷ್ಟಕ್ಕೆ ಮೆದುವಾಗಿ ಒಟ್ಟುಗೂಡ್ತಾ ಬರಕ ಅಷ್ಟೊತ್ತರಿಗೆ ಇದನ್ನ ಒಂಚೂರು ಫ್ರೈ ಮಾಡುವ. ಈಗ ನೋಡಿ, ಇದು ಸ್ವಲ್ಪ ಸ್ವಲ್ಪ ಹತ್ತಿರ ಬಂದಿದೆ. ಈಗ ಇದಕ್ಕೆ ನಾವು ಸಕ್ಕರೆ ಹಾಕಕ. ಇದು ನಾನು ಇದಕ್ಕೊಂದು 80 ಗ್ರಾಮ್ ಸಕ್ಕರೆ ಹಾಕಿದಿ. ನಿಮ್ಗಾದ್ರೆ ಬೇಕಾದ್ರೆ ಜಾಸ್ತಿ ಬೇಕಂಬಂಗಾದ್ರೆ ನೀವು ಜಾಸ್ತಿ ಹಾಕೊಂಡ್ಲಕ್ಕ. ಕಾಣಿ, ಈಗ ಇದು ಸ್ವಲ್ಪ ಸ್ವಲ್ಪ ಹತ್ತಿರ ಬರ್ತಾ ಉಂಟು. ಇದಕ್ಕೆ ನಾನು ಜಾಸ್ತಿ ತುಪ್ಪ ಎಲ್ಲ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ನಲ್ಕಡ್ಲಿಯಲ್ಲಿ ಆಲ್ರೆಡಿ ಎಣ್ಣೆ ಉಂಟು ಮತ್ತು ಕೊಬ್ಬರಿಯಲ್ಲೂ ಎಣ್ಣೆ ಉಂಟು. ಹಾಗಾಗಿ ಜಾಸ್ತಿ ಮತ್ತೆ ತುಪ್ಪ ಹಾಕಿದ್ರೆ ಒಳ್ಳೇದಾಗೋದಿಲ್ಲ. ಈಗ ಇದಿನ್ನು ಸ್ವಲ್ಪ ಮೆದು ಆದರೆ ಸಾಕು. ಹೀಗೆ ಒಟ್ಟುಗೂಡ್ತಾ ಬಂದರೆ ಕಡಿತ ಎದುರಿಸಿ. ತುಂಬ ಈಸಿ ಉಂಟು. ಅಗರ್ ನಿಮಗೆ ನಂದು ಈ ರೆಸಿಪಿ ಎಲ್ಲ ಒಳ್ಳೇದು ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನೀವು. ಮತ್ತು ಬದಿಯಲ್ಲಿರೋದು ಬೆಲ್ ಬಟನ್ನ ಕೂಡ ಒತ್ತಿ ನನಗೆ ಸಪೋರ್ಟ್ ಮಾಡಿ. ಈಗ ಕಾಣಿ, ಇದು ಮೆದೂ ಆಯ್ತು, ಹತ್ತಿರ ಬಂದಿತ್ತು, ಪರ್ಫೆಕ್ಟ್ ಆಯ್ತು. ಈಗ ಒಂಚೂರು ಕಾಣಿ, ಈಗ ಇದ್ರಂಗೆ ಡ್ರೈ ಫ್ರೂಟ್ಸ್ ಹಾಕ್ತೆ. ಇದೀಗ ಒಂದು 2 ನಿಮಿಷ ನಾವು ಹೀಗೆ ಇದನ್ನ ಫ್ರೈ ಮಾಡುವ ತುಪ್ಪ ಇದರೊಳಗೆ. ಈ ಹಿಟ್ಟೊಟ್ಟಿಗೆ ಫ್ರೈ ಮಾಡುವ, ಒಳ್ಳೇದಾಗತ್ತದು. ಈಗ ಇದಕ್ಕೆ ಏಲಕ್ಕಿ ಹೊಡಿ ಹಾಕ್ತಾ ಇದನ್ನ ಪರಿಮಳಕ್ಕೋಸ್ಕರ. ಈಗ ಕಾಣಿದ ಸಮ ಆಯ್ತು. ಈಗ ಗ್ಯಾಸ್ ಬಂದ್ ಮಾಡ್ತೆ ನಾನು. ಏಲಕ್ಕಿ ಹೊಡಿ ಲಾಸ್ಟಿಗೆ ಹಾಕೋದು. ಲಾಸ್ಟಿಗೆ ಹಾಕಿದ್ರ ಮೇಲೆ ಈಗ ಗ್ಯಾಸ್ ಬಂದ್ ಮಾಡಿ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಸೆಟ್ ಮಾಡೋಕೆ ಇಡಬೇಕು. ಕಾಣಿ, ಇದು ಹತ್ತಿರ ಬಂದೀಗ ಒಳ್ಳೆ ರೆಡಿ ಆಯ್ತು ಸೆಟ್ ಮಾಡೋಕ್ಕೋಸ್ಕರ. ಇಲ್ಲಿ ಈಗ ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಸವರಿದ್ನ. ಅದರೊಳಗೀಗ ಈ ಹಿಟ್ಟನ್ನ ಹಾಕ್ತಾ ಇದ್ನ. ಹಿಟ್ಟು ಹಾಕಿ ಈಗ ಇದನ್ನ ಲೆವೆಲ್ ಮಾಡ್ತಾ ಇದ್ನ ಒಂಚೂರು. ಈ ಕಣಿ ಈ ರೀತಿ ನೋಡಿ, ಈಗ ಇದನ್ನ ಸೆಟ್ ಮಾಡಿದ್ನ ಒಳ್ಳೇದು ಮಾಡಿ. ಈ ರೀತಿ ಸೆಟ್ ಮಾಡಿ ಇದನ್ನ 1/2 ಗಂಟೆ ಅಥವಾ 1 ಗಂಟೆ ಇದನ್ನ ತಂಡಿ ಆಗಲಿಕ್ಕೆ ಇಡಬೇಕು. ಈ ರೀತಿ ನೋಡಿ ಫ್ರೆಂಡ್ಸ್, ಈಗ ಈ ಬರ್ಫಿ ರೆಡಿ ಆಗಿದೆ. ಈಗ ಇದು ಹೇಗೆ ಆಗಿದೆ ಅಂತ ಕಟ್ ಮಾಡಿ ನೋಡುವ. ಈಗ ಇದನ್ನ ಕಟ್ ಮಾಡ್ತೇನೆ ನಾನು. ಈಗ ಇದು
ಒಂದೊಂದೇ ಪೀಸ್ ಕಟ್ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಇದು ಹೇಗೆ ಬಂದಿದೆ ಅಂತ ನೋಡುವ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ, ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ. ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಈ ನೆಲಗಡಲೆ ಬರ್ಫಿ ರೆಡಿ ಇದೆ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ, ಒಂದಮ್ ಸೂಪರಾಗಿ ಇದೆ. ನಿಮಗೆ ನನ್ನ ಈ ಡಿಶ್ ಪಸಂದ್ ಬಂದರೆ ಪ್ಲೀಸ್ ಲೈಕ್, ಕಮೆಂಟ್ಸ್ ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.